ನ್ಯಾಯದ ಪರ ನಿಲ್ಲುವುದಕ್ಕೊಂದು ಧೈರ್ಯ ಬೇಕು. ಕೆಲವೊಮ್ಮೆ ನ್ಯಾಯ ಅನ್ಯಾಯ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರು ಕೂಡ, ನ್ಯಾಯದ ಪರ ನಿಲ್ಲಬೇಕು ಅನ್ನೋ ಬುದ್ಧಿ ಇದ್ರೂ ಕೂಡ ಕೆಲವೊಮ್ಮೆ ನಿಲ್ಲುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂದರೆ, ಅನ್ಯಾಯ ಮಾಡಿರೋನು ಯಾರೋ ಒಬ್ಬ ನಮ್ಮ ಕಡೆಯವನು ಅಥವಾ ಅವನು ಬಹಳ ದೊಡ್ಡ ಮನುಷ್ಯ, ಇಂಥದ್ದೇನೋ ಕಾರಣಗಳಿಂದ ಅಥವಾ ನಮಗವನು ಬೇಕಾಗಿರೋನು, ಈ ರೀತಿಯ ಕಾರಣಗಳಿಂದ ನಾವು ಕೆಲವೊಮ್ಮೆ ನ್ಯಾಯವನ್ನೇ ಅನ್ಯಾಯದ ರೀತಿಯಲ್ಲಿ ನೋಡ್ತೀವಿ, ಅನ್ಯಾಯವನ್ನು ನ್ಯಾಯದ ರೀತಿಯಲ್ಲಿ ಒಪ್ಪಿಕೊಳ್ತೀವಿ. ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು, ನ್ಯಾಯ ಧರ್ಮ ಇವುಗಳ ಮುಂದೆ ಯಾರೂ ನಿಲ್ಲೋಕ್ಕಾಗಲ್ಲ. ಯಾವಾಗ ಮನುಷ್ಯ ಇನ್ನೊಬ್ಬರಿಂದ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದನ್ನೂ ಬಯಸದೆ ಸತ್ಯವನ್ನು ಸತ್ಯ ಅಂದುಕೊಂಡು ಅನ್ಯಾಯವನ್ನು ಅನ್ಯಾಯ ಅಂತ ವಿರೋಧಿಸಿಕೊಂಡು ಯಾರು ಬರ್ತಾನೋ ಅವನು ಯಾವ ಸಮಯದಲ್ಲೂ ವ್ಯಕ್ತಿಪರ ನಿಲ್ಲೋದಿಲ್ಲ, ಧರ್ಮದ ಪರ ನಿಲ್ತಾನೆ. ಹಾಗೆ ಧರ್ಮದ ಪರ ನಿಂತವರನ್ನು ಧರ್ಮವೇ ರಕ್ಷಣೆ ಮಾಡುತ್ತೆ. ಆದರೆ ಮನುಷ್ಯನಿಗೆ ಸ್ವಾರ್ಥ ಇದ್ದಾಗ ಅಥವಾ ಏನೋ ಕೆಲಸ ಆಗಬೇಕಿದ್ದಾಗ ಅಥವಾ ಅವನಿಂದ ಏನೋ ವರಮಾನ ಇದ್ದಾಗ ಮನುಷ್ಯ ಮನುಷ್ಯನಿಗೋಸ್ಕರ ನ್ಯಾಯವನ್ನೇ ತುಳಿದು ಬಿಡ್ತಾನೆ, ಧರ್ಮವನ್ನೇ ಮರೆತು ಬಿಡ್ತಾನೆ, ಸತ್ಯವನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಆ ಕಾರಣಕ್ಕೆ ನಾಳೆ ಅವನು ಅವನ ಕುಟುಂಬ ಎಲ್ಲವೂ ಅದರ ಫಲವನ್ನು ಅನುಭವಿಸಬೇಕಾಗುತ್ತೆ. ಆದರೆ ಮನುಷ್ಯ ಅದನ್ನು ಯೋಚನೆ ಮಾಡುವುದಿಲ್ಲ. ಅವನಿಗೇನು, ಈಗ ನಾನು ಯಾರ್ದೋ ದೃಷ್ಟಿಯಲ್ಲಿ ಒಳ್ಳೆಯವನಾಗಬೇಕು, ಅದರಿಂದ ನನಗೊಂದಷ್ಟು ಒಳ್ಳೇದು ಬರುತ್ತೆ ಅಥವಾ ಅವನ ಕಡೆಯಿಂದ ಏನೋ ಒಂದು ಲಾಭ ಸಿಗುತ್ತೆ ಅಂತ. ಈ ಕಾರಣಕ್ಕೆ ನ್ಯಾಯವನ್ನು ತುಳಿಯೋದ? ಹಂಗಾಗಬಾರ್ದು. ಜಗತ್ತೇ ಅನ್ಯಾಯದ ಪರ ನಿಲ್ಲಲಿ. ಅವನು ದೊಡ್ಡ ಮನುಷ್ಯ ಅನ್ನೋ ಕಾರಣಕ್ಕೋ ಅಥವಾ ಅವನು ದೊಡ್ಡ ವ್ಯಕ್ತಿ ಅನ್ನೋ ಕಾರಣಕ್ಕೋ ಅವನ ಕಡೆ ಜಗತ್ತೇ ನಿಲ್ಲಲಿ, ಆದರೆ ನೀನು ಮಾತ್ರ ಅನ್ಯಾಯವನ್ನು ವಿರೋಧಿಸಬೇಕು, ದುಷ್ಟರನ್ನು ವಿರೋಧಿಸಬೇಕು, ಪ್ರತಿಭಟಿಸಬೇಕು. ತಡೆಯಪ್ಪ ಯಾಕೆ ಬೇಕು ಅಂತ ನಾವು ನ್ಯಾಯವನ್ನು ವಿರೋಧಿಸಿ ಅನ್ಯಾಯವನ್ನು ಅಪ್ಪಿಕೊಳ್ಳುವ ಬುದ್ಧಿಯನ್ನು ತೋರಿಸಿದ್ರೆ ಮನುಷ್ಯ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ. ಆದರೆ ಲೋಕದಲ್ಲಿ ಎಂದಿಗೂ ಇರತಕ್ಕಂಥದ್ದು ಕಾಲ, ಧರ್ಮ, ಸತ್ಯ ಅದು ಯಾವತ್ತೂ ಇರುತ್ತೆ. ಬಟ್ ವಿಚಿತ್ರ ಅಂದರೆ ಸ್ವಲ್ಪ ಅದು ಹೊರಗಡೆ ಬರಲಿಕ್ಕೆ, ಸತ್ಯ ನ್ಯಾಯ ನಿರೂಪಣೆ ಆಗಲಿಕ್ಕೆ ಅಥವಾ ಅದು ಸಾಕ್ಷಿಯಾಗಿ ನಿಂತು ಅದು ನಿಜ ಅಂತ ಹೇಳಲಿಕ್ಕೆ ಸ್ವಲ್ಪ ತಡವಾಗಬಹುದಷ್ಟೇ. ನೋಡಿ, ಒಮ್ಮೆ ಮಹಾಭಾರತದ ಒಂದು ಚಿಕ್ಕ ವಿಚಾರ ಬರುತ್ತೆ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಅಲ್ಲ ಕೃಷ್ಣ, ಇಡೀ ಜಗತ್ತಿ ನನ್ನ ವಿರುದ್ಧ ನಿಂತುಬಿಟ್ಟಿದೆಯಲ್ಲ, ಏನು ಮಾಡೋದು ಅಂತ. ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಇಡೀ ಜಗತ್ತಿ ನಿನ್ನ ವಿರುದ್ಧ ನಿಲ್ಲಲಿ ಪರವಾಗಿಲ್ಲ, ಆದರೆ ಒಂದು ಅರ್ಥ ಮಾಡ್ಕೋ, ಜಗತ್ತು ಅನ್ಯಾಯದ ಪರ ಜೈಕಾರ ಹಾಕಲಿ, ನೀನು ಮಾತ್ರ ನ್ಯಾಯದ ಪರನೇ ಜೈಕಾರ ಹಾಕು. ಯಾಕಂದರೆ ಜನರು ಅವ್ರ ಕಡೆ ಇರ್ಬೋದು, ಜನಾರ್ದನ ಧರ್ಮದ ಕಡೆ ಇರ್ತಾನೆ. ಆದರೆ ಯಾಕೆ ಧರ್ಮ ನ್ಯಾಯ ಬೇಗ ಸಾಬೀತಾಗಲ್ಲ ಅಂದರೆ, ಭಗವಂತನಿಗೆ ಇಲ್ಲಿ ಯಾರು ಎಷ್ಟು ಜನ ಧರ್ಮದ ಕಡೆ ಇದ್ದಾರೆ ಅಧರ್ಮದ ಕಡೆ ಇದ್ದಾರೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಅದು ಸಾಬೀತಾಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗಂತ ಅಧರ್ಮ ಗೆದ್ದು ಬಿಡುತ್ತೆ ಅಂತಲ್ಲ, ತೀರ್ಪು ಬರುವ ಮುನ್ನ ಅಧರ್ಮವನ್ನು ಬೆಂಬಲ ನೀಡೋರು ಎಷ್ಟು ಜನ ಇದ್ದಾರೆ ಅಂತ ಭಗವಂತನಿಗೆ ಒಂದು ಲೆಕ್ಕ ಸಿಗಬೇಕಲ್ಲ. ಹಾಗಾಗಿ ತೀರ್ಪನ್ನು ಸ್ವಲ್ಪ ತಡವಾಗಿ ಕೊಡ್ತಾನೆ. ಹಾಗೆ ತೀರ್ಪು ತಡವಾಗಿ ಬರುವ ಮುನ್ನ ದುಷ್ಟ ಬುದ್ಧಿ ಇರತಕ್ಕಂಥವರು ದುಷ್ಟರ ಪರವಾಗಿ ನಿಂತುಬಿಟ್ಟಿರ್ತಾರೆ. ನೀವೇನು ಇನ್ನ ಹತ್ತು ಕೊಲೆ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಾರೆ. ಕೃಷ್ಣ ಭಗವಂತ ಇಲ್ಲಿ ತಪ್ಪು ಮಾಡಿರೋನಿಗೆ ಮಾತ್ರ ಅಲ್ಲ, ಅವನ ಪರ ವಹಿಸೋರಿಗೂ ಏನೋ ಕೊಡಬೇಕಲ್ಲ ಫಲವನ್ನು, ಅದು ವಿಂಗಡಿಸಬೇಕಲ್ಲ, ಧರ್ಮ ಅಧರ್ಮದ ಜನರನ್ನು ವಿಂಗಡಿಸಬೇಕಲ್ಲ, ಅದಕ್ಕೆ ಸ್ವಲ್ಪ ಸಮಯ ಲೇಟ್ ಆಗುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನ್ನ ವಿರುದ್ಧ ಜಗತ್ತೇ ನಿಂತಿರಲಿ, ನೀನು ಧರ್ಮದ ಪರ ನಿಂತುಕೋ. ಕಾಯೋಕೆ ಒಬ್ಬ ಇದ್ದೇ ಇರ್ತಾನೆ, ಕೊಲ್ಲೋಕು ನೂರು ಜನ ಇದ್ದರೆ ಕಾಯೋಕೆ ಒಬ್ಬ ಇದ್ದೇ ಇರ್ತಾನೆ. ಆ ಕಾಯುವವನಿಗಿರುವ ಒಬ್ಬನಿಗಿರುವ ಶಕ್ತಿ ಕೊಲ್ಲುವ ನೂರು ಜನರಿಗೂ ಇರುವುದಿಲ್ಲ. ನೀನು ನಂಬಿಕೆ ಇಡು, ಕೊಲ್ಲೋದಿಕ್ಕೆ ನೂರು ಜನ ಇದ್ದರೆ ಕಾಯೋದಿಕ್ಕೊಬ್ಬ ಇದ್ದೇ ಇರ್ತಾನೆ. ಅವನು ಪರಿಚಿತನಾಗಿರ್ಬೋದು ಅಥವಾ ಅಪರಿಚಿತನಾಗಿರ್ಬೋದು, ನಿನ್ನ ಬೆಂಬಲಕ್ಕೆ ಅವನು ಬಂದೇ ಬರ್ತಾನೆ. ಹಾಗಾಗಿ ಧರ್ಮವನ್ನು ಕೈಬಿಡಬೇಡಿ. ಈ ಸಮಯದಲ್ಲಿ ಕೃಷ್ಣನ ಮಾತನ್ನು ನೀವು ನೆನಪಿಟ್ಟುಕೊಳ್ಳಿ. ಯಾವುದೋ ಕಾರಣಕ್ಕೆ ಅವನೊಬ್ಬ ನಟ ಅನ್ನೋ ಕಾರಣಕ್ಕೋ, ಅವನೊಬ್ಬ ರಾಜಕೀಯ ವ್ಯಕ್ತಿ ಅನ್ನೋ ಕಾರಣಕ್ಕೋ, ಅವನು ದುಡ್ಡಿದೆ ಅನ್ನೋ ಕಾರಣಕ್ಕೋ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ತಿದ್ದಿಕೊಳ್ಳಬೇಕು, ತಿದ್ದಿಕೊಳ್ಳುವ ಅವಕಾಶ ಸಿಕ್ಕಾಗ ತಿದ್ದಿಕೊಳ್ಳಬೇಕು. ಆದರೆ ತಿದ್ದಿಕೊಳ್ಳುವ ಅವಕಾಶ ಎಲ್ಲ ಸಮಯದಲ್ಲೂ ಸಿಗುತ್ತಾ? ಖಂಡಿತ ಇಲ್ಲ.
ನಮ್ಮ ಮಹಾಭಾರತದಲ್ಲಿ ಒಂದು ಅದ್ಭುತವಾದಂತಹ ಚಿಕ್ಕ ಕತೆ ಬರುತ್ತೆ. ಕೃಷ್ಣ ಶಿಶುಪಾಲ ಅಂತಕ್ಕಂಥವನಿಗೆ ಒಂದು ಮಾತು ಹೇಳಿರ್ತಾನೆ, ಅಂದರೆ ಅವ್ರ ತಾಯಿಗೆ ಮಾತು ಕೊಟ್ಟಿರ್ತಾನೆ. ಆ ಶಿಶುಪಾಲ ಹುಟ್ಟಿದಾಗ ಮೂರು ಕೈಯು ಎರಡು ತಲೆ ಹೀಗೆ ವಿಚಿತ್ರವಾಗಿ ಹುಟ್ಟಿರ್ತಾನೆ. ಯಾರು ಅವನನ್ನು ಮಗುವಿದ್ದಾಗ ಎತ್ತಿಕೊಂಡಾಗ ಕೈ ಅಂದರೆ ಎಕ್ಸ್ಟ್ರಾ ಇರೋ ಕೈಕಾಲುಗಳು ತಲೆಗಳು ಉದುರೋಗ್ತಾವೋ ಅವರಿಂದಲೇ ಅವರಿಗೆ ಸಾವು ಅಂತ. ಕೃಷ್ಣ ಎತ್ಕೊಂಡಾಗ ಅವ್ರ ತಾಯಿಗೆ ಗೊತ್ತಾಗುತ್ತೆ, ಓಹೋ ಕೃಷ್ಣನಿಂದಲೇ ನನ್ನ ಮಗನ ಅಂತ್ಯ ಸಾವು. ಕೃಷ್ಣನಿಂದ ಮಾತು ತಗೊಳ್ತಾಳೆ, ನನ್ನ ಮಗನ ತಪ್ಪುಗಳನ್ನು ಕ್ಷಮಿಸಪ್ಪ. ಆಗ ಕೃಷ್ಣ ಹೇಳ್ತಾನೆ, ನೋಡು ತಾಯಿ, ನಿನ್ನ ಮಗನ ನೂರು ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ. ಆದರೆ ಕ್ಷಮೆಗೆ ಒಂದು ಮಿತಿ ಕೊಟ್ಟ ಕೃಷ್ಣ, ನೂರು ತಪ್ಪು. ಬಟ್ ಅವ್ರು ತಪ್ಪು ಮಾಡ್ತಾನೆ ಇರೋದೇ, ನಾನು ಕ್ಷಮಿಸ್ತಾನೆ ಇರೋದೇ ಅಂದರೆ ಅಧರ್ಮಕ್ಕೇನು ಅರ್ಥ ಇದೆ, ಅಥವಾ ತಪ್ಪಿಗೆ ಏನು ಅರ್ಥ ಇದೆ, ಸರಿಗೇನು ಅರ್ಥ ಇದೆ? ಹಾಗಾಗಿ ಎಲ್ಲ ಕ್ಷಮೆಗಳಿಗೂ ಒಂದು ಮಿತಿ ಇರುತ್ತೆ. ಅದನ್ನು ಮೀರಿ ಆದ ಮೇಲೆ ಅವನು ಯಾರಾದರೂ ಕೂಡ ಅವನಿಗೆ ಶಿಕ್ಷೆ ಜನ ಕೊಡದೆ ಹೋದರೂ, ಕಾನೂನು ಕೊಡದೆ ಹೋದರೂ, ಕರ್ಮ ಅದು ಕೊಟ್ಟೇ ಕೊಡುತ್ತೆ. ಹಾಗಾಗಿ ಇಲ್ಲಿ ಧರ್ಮದ ಪರವಹಿಸುವುದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸ್ನೇಹಿತರು ಅನ್ನೋ ಕಾರಣಕ್ಕೋ, ಹೆತ್ತವರು ಅನ್ನೋ ಕಾರಣಕ್ಕೋ, ಎತ್ತು ಮಕ್ಕಳು ಅನ್ನೋ ಕಾರಣಕ್ಕೋ ಅನ್ಯಾಯದ ಪರ ನಿಲ್ಲಬೇಡಿ. ಸಂಬಂಧಗಳಿಗಿಂತ ಧರ್ಮ ದೊಡ್ಡದು, ಸಂಬಂಧಗಳಿಗಿಂತ ನಮ್ಮ ಆತ್ಮಶುದ್ಧಿ ದೊಡ್ಡದು. ನಮ್ಮ ಆತ್ಮವನ್ನು ಭ್ರಷ್ಟ ಮಾಡಿಕೊಂಡು ದುಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ನಾವು ಭ್ರಷ್ಟ ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ನಿಮಗೆಲ್ಲಿಗರು ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.